ಆತ್ಮೀಯ ವೀಕ್ಷಕರಿಗೆಲ್ಲ 65ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನೆನಪಿಸ್ಕೊಂಡಿದ ತಕ್ಷಣ ಅಥವಾ ಆಗಸ್ಟ್ 15 ಬಂದಿದ ತಕ್ಷಣ ನಮಗೆಲ್ಲ ಒಂದು ಕಡೆ ಖುಷಿಯಾಗುತ್ತೆ. ಖುಷಿ ಜೊತೆಗೆ ಒಂದು ಕಡೆ ದುಃಖ, ನೋವು, ಬೇಸರ ಕೂಡ ಆಗುತ್ತೆ. ಯಾಕೆಂದರೆ ನಮಗೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ಬಂತು ಅಂತ ಒಂದು ಕಡೆ ಖುಷಿಯಾದರೆ, ಇನ್ನೊಂದು ಕಡೆ ಒಂದು ಸಂಪತ್ಭರಿತವಾದ ದೇಶ ಮತ್ತು ಒಂದು ಆದರ್ಶಪ್ರಾಯವಾದಂಥ ಮತ್ತು ಬೇರೆ ದೇಶಗಳಿಗಿಂತ ಒಂದು ಉನ್ನತ ಸ್ಥಾನದಂಥ ದೇಶವನ್ನು ಬ್ರಿಟಿಷ್ನವರು ಲೂಟಿ ಮಾಡಿ ಹಾಳು ಮಾಡಿದ್ರಲ್ಲ ಅಂತ ಒಂದು ಕಡೆ ಬೇಸರ ಕೂಡ ಆಗುತ್ತೆ. ಈ ಸ್ವಾತಂತ್ರ್ಯ ದಿನಾಚರಣೆಗೋಸ್ಕರ ಹಲವಾರು ಮಹನೀಯರು ಹೋರಾಡಿ ಸ್ವಾತಂತ್ರ್ಯಕ್ಕೋಸ್ಕರ ಧರಣಿ ಸತ್ಯಾಗ್ರಹಗಳನ್ನು ಮಾಡಿ ಭಾಳ ಕಷ್ಟಪಟ್ಟು ಸ್ವಾತಂತ್ರ್ಯವನ್ನು ತಗೊಂಡಿದ್ದಾರೆ. ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯ ಮಹೋತ್ಸವದ ದಿವಸ ಒಬ್ಬ ಅತಿಥಿ ನಿಮ್ಮ ಮುಂದೆ ಇರಲೇಬೇಕಲ್ವಾ? ಅತಿಥಿಗಳು ಯಾರು ಇದ್ದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಥವಾ ಅವ್ರ ಅನುಭವಗಳನ್ನ ಹಂಚ್ಕೋತಾರೆ, ನಿಮಗೂ ನೋಡೋಕೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕಾಶಿನಾಥ್ ಒಬ್ಬ ಹಿರಿಯ ನಟ ನಿರ್ದೇಶಕರಾದಂಥ ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಕಾಶಿನಾಥ್ ಅವರು ಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಹಾಗೆ ಚಿತ್ರಗಳ ಜೊತೆಗೆ ಆಸೆಯ ಜೊತೆಗೆ ಮನುಷ್ಯ ಹೇಗಿರಬೇಕು ಮತ್ತು ಮನುಷ್ಯನ ಸುತ್ತಮುತ್ತ ಅವನ ಇತಿಮಿತಿಗಳು ಹೇಗಿರಬೇಕು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಕಾಶಿನಾಥ್ ಅವರು ನಮ್ಮ ಜೊತೆ ಇದ್ದಾರೆ, ಅವರ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಸರ್, ನಮಸ್ಕಾರ ಸರ್. ಸರ್, ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಪ್ರೇಕ್ಷಕರಿಗೆ. ಈ ಒಂದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ 65ನೇ ವರ್ಷ ಒಂದು ಕಾಲಿಡ್ತಾ ಇದ್ದೀವಿ, ಅದ್ರ ಬಗ್ಗೆ ನೀವೇನು ಹೇಳಿ? ಸೊ ಈ 65ನೇ ವರ್ಷದ ಸ್ವಾತಂತ್ರ್ಯೋತ್ಸವ ನಮ್ಮ ರಾಜ್ಯ ಜನತೆ ಹಾಗೂ ರಾಷ್ಟ್ರ ಜನತೆಗೆ ಒಂದು ರೀತಿ ಸ್ಫೂರ್ತಿದಾಯಕವಾಗಿ ಬರಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದರೆ ಸ್ವಾತಂತ್ರ್ಯ ಅನ್ನೋದು ಭಾಳಷ್ಟು ವರ್ಷ ಕಷ್ಟಪಟ್ಟು ಪಡೆದಂಥ ಇದು. ಸ್ವಾತಂತ್ರ್ಯ ಒಂದು ರೀತಿ ಸ್ವೇಚ್ಛಾಚಾರ ಆಗಬಾರ್ದು, ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಈ ಸ್ವಾತಂತ್ರ್ಯವನ್ನು ನಾವು ಉಪಯೋಗಿಸಿಕೊಂಡು ನಮ್ಮ ದೇಶದ ಏಳಿಗೆಗೆ ಕೆಲಸ ಮಾಡಬೇಕು, ನೀವೆಲ್ಲ ಮಾಡಿ ಅಂತೇಳಿ ನಾನು ಕೇಳ್ಕೊತೇನೆ. ಕಾಶಿನಾಥ್ ಅಂದ ಕೂಡಲೇ ಒಂದು ಹಾಸ್ಯ ಪ್ರೇಕ್ಷಕರ ಮುಖದ ಮುಂದೆ ಬರುತ್ತೆ, ಯಾಕೆ ನಿಮ್ಮ ಚಿತ್ರಗಳು ಆ ರೀತಿ ಜನರ ಮನಸ್ಸನ್ನು ಮುಟ್ಟಿದೆ. ಪ್ರಾರಂಭದಲ್ಲಿ ಮೊದಲನೇ ಸರಿಯ ಅನುಭವ ಅನ್ನೋ ಚಿತ್ರ ಏನು ಸರಿ ಕಾಣಿಸ್ತು, ಏನು ಪ್ರಾರಂಭ ಕೊಟ್ಟರೆ ಎಂಟ್ರಿ ಕೊಟ್ಟರೆ ಆವಾಗ ಹೇಗಿತ್ತು? ನಿಮ್ಮ ಸ್ವತಂತ್ರ ನಿರ್ದೇಶಕರಾಗಿ ಮೊದಲನೇ ಸರಿ ನೀವು ಕಾಲಿಟ್ಟಾಗ ಆ ಸ್ಥಿತಿಗತಿಗಳು, ಚಿತ್ರರಂಗದ ಸ್ಥಿತಿಗತಿಗಳು ಹೇಗಿತ್ತಾಗ? ಸೊ ಇಲ್ಲೇನಾಗುತ್ತೆ ಅಂದರೆ, ಹಾಸ್ಯವನ್ನು ಮಾಡಬೇಕಾದಾಗ ಒಂದು ರೀತಿ ಕಷ್ಟದ ಕೆಲಸನೂ ಹೌದು, ಆಮೇಲೆ ಒಂದು ರೀತಿ ಸೇಫ್ಟಿ ಅಂತೇಳಿ. ಮೊದಲೇ ನಿರ್ದೇಶನ ಹಾಕಬೇಕಾದವನಿಗೆ ಹಾಸ್ಯ ಚಿತ್ರವನ್ನು ಮಾಡಿದಾಗ ಎಲ್ಲೋ ಒಂದು ರೀತಿ ಸ್ವಲ್ಪ ಲಿಬರ್ಟಿ ಇರುತ್ತೆ ಅವನಿಗೆ. ಸೊ ಈ ರೀತಿ ಒಂದು ಲಿಬರ್ಟಿ ಇರುವಾಗ ಅದಕ್ಕೋಸ್ಕರ ನಾನು ಒಂದು ಹಾಸ್ಯ ಚಿತ್ರವನ್ನು ತೊಗೊಂಡಿದ್ದು. ಜೊತೆಗೆ ಒಂದು ರೀತಿ ಪಂಚತಂತ್ರ ನನಗೆ ಭಾಳಷ್ಟು ಇನ್ಫ್ಲುಯೆನ್ಸ್ ಮಾಡಿದಂಥ ಒಂದು ವಿಷಯ ಅಂತೇಳಿದ್ರೆ, ಪಂಚತಂತ್ರದಲ್ಲಿ ನೀತಿನೂ ಇದೆ ಹಾಸ್ಯನೂ ಇದೆ ಅಂತೇಳಿದ್ರೆ, ಹಾಸ್ಯದ ಮೂಲಕ ನೀತಿ ಹೇಳುವಂಥದ್ದು. ಬರೀ ನೀತಿಯನ್ನು ಹೇಳಿದರೆ ಯಾರು ಕೇಳಲ್ಲ ಅಂತ ಆಗಿನವರಿಗೆ ಗೊತ್ತಿತ್ತು. ಅದೇ ರೀತಿ ಚಾರ್ಲಿ ಚಾಪ್ಲಿನ್ ಕೂಡ, ಚಾರ್ಲಿ ಚಾಪ್ಲಿನ್ ಇದ್ದರು ಲಾಲ್ ಆ್ಯಂಡ್ ಹಾರ್ಡಿನ ಇದ್ದರು, ಇಬ್ಬರು ಕಾಮಿಡಿ ಪಿಕ್ಚರ್ ಮಾಡ್ತಾಯಿದ್ರು. ಸೊ ಲಾಲ್ ಆ್ಯಂಡ್ ಹಾರ್ಡಿದ್ರು ನಕ್ಬಿಟ್ಟು ಹೊರಟೋಗ್ಬಿಡ್ತಿದ್ರು, ಚಾರ್ಲಿ ಚಾಪ್ಲಿನ್ ನಕ್ಬಿಟ್ಟು ಆಮೇಲೆ ಯೋಚನೆ ಮಾಡ್ತಿದ್ರು ಮನೆ ಹೋಗಿ. ಇದು ನನಗೆಲ್ಲೋ ಮೂಲತವಾಗಿ ಒಂದು ರೀತಿ ಇದೆ ಅನ್ನಿಸ್ತು. ಸೊ ಇದು ಭಾಳ ಇಂಟ್ರೆಸ್ಟಿಂಗ್, ಯಾಕಂದರೆ ಜಾಸ್ತಿ ಜನರನ್ನು ತಲುಪುವುದು ಹಾಸ್ಯ ಮಾಡ್ತಿದ್ದಾಗ ನಾವು. ಸೊ ಹಾಸ್ಯನ ಜಾಸ್ತಿ ಜನ ತಲುಪಿ ಜೊತೆಗೆ ಅವನಿಗೆ ನೀತಿ ಹಾಕಿಬಿಟ್ಟಾಗ ಏನಾಗುತ್ತೆ, ಜನಗಳಿಗೆ ಒಂದು ನೀತಿ ಅಂಡರ್ ಕರೆಂಟ್ ಆಗಿ ಬರುವಂಥದ್ದು. ಹಾಸ್ಯಕ್ಕೋಸ್ಕರ ಅವ್ರು ಬರ್ತಾರೆ, ಬಂದಾಗ ಅವ್ರು ನೀತಿ ಹೇಳುವಂಥದ್ದು. ಈ ರೀತಿಯ ಒಂದು ಬ್ಲೆಂಡ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಅನ್ನ ಅನಿಸ್ತು. ಅದಕ್ಕೋಸ್ಕರ ನಾನು ಹೆಚ್ಚಾಗಿ ಹಾಸ್ಯ ಚಿತ್ರಗಳನ್ನೇ ಮಾಡಿದ್ದು. ಯಾವುದೇ ವಿಷಯವನ್ನಾಗಲಿ, ವರದಕ್ಷಿಣೆ ಬಗ್ಗೆ ಆಗಲಿ, ಇದಾಗಲಿ, ಇದು ಮಾಡಬೇಕು, ನಾನು ಹಾಸ್ಯದ ಮೂಲಕ ಹೇಳಿದರೆ ಭಾಳಷ್ಟು ಜನ ತಲುಪುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹಾಸ್ಯಕ್ಕೆ ಒತ್ತು ಕೊಡ್ತಾ ಇದ್ದೆ. ಈ 12 AM ಕೂಡ ಇದರಲ್ಲೂ ಕೂಡ ಇದರಲ್ಲಿ ಒಂದೇ ಹಾಸ್ಯ ಪಾತ್ರಗಳನ್ನು ಮಾಡಿದ್ದೇನೆ. ಸೊ ಜೊತೆಗೆ ಒಂದು ಹರ ಪೋರ್ಷನೂ ಇದೆ ನಂದು, ಜೊತೆಗೆ ಹಾಸ್ಯ ಪಾತ್ರನೂ ಇದೆ, ಹಾಸ್ಯವೂ ಇದರಲ್ಲಿ ಒತ್ತು ಕೊಟ್ಟು. ಇದರಲ್ಲ ಒಂದೇ ನಾನು ರೇಷನಲಿಸ್ಟ್ ಅಂತ ಹೇಳಿದರೆ ದೆವ್ವ ಇಲ್ಲ ಅಂತ ಹೇಳುವಂಥ ವ್ಯಕ್ತಿ. ಸೊ ಆ ಇದರಲ್ಲೂ ಒಬ್ಬ ದೆವ್ವ ಬಂದುಬಿಡುತ್ತೆ. ಸೊ ಈ ರೀತಿ ಒಂದು ಹಾಸ್ಯ ಅದರ ಹಾರರು ಎಲ್ಲವೂ ಬ್ಲೆಂಡ್ ಆದಂಥ ವಿಷಯ ಇದೆ. ಕಲೆ ಸರ್, ಅದೇ ಮೊದಲನೇ ಚಿತ್ರ ಮಾಡಿದಾಗ ಹಾಸ್ಯದ ಜೊತೆಗೆ ಒಂದು ಗಂಡು ಹೆಣ್ಣಿನ ಸಂಬಂಧವನ್ನು ಹೇಳಿಕೊಟ್ರೆ, ಅವತ್ತಿನ ಚಿತ್ರರಂಗ ನಿಮ್ಮನ್ನ ಯಾವ ರೀತಿ ನಡೆಸ್ಕೊಂತೇವೆ? ಸೊ ಅದು ಬಿಗಿನಿಂಗಲ್ಲಿ ಭಾಳ ಕಷ್ಟ ಆಗುತ್ತೆ, ಯಾಕಂದರೆ ಇದು ಮಾಡಿದಾಗ ನಾನು ಗೊತ್ತಿಲ್ಲದ ವ್ಯಕ್ತಿ ಇದು ಮಾಡ್ಕೊಂಬಂದಾಗ ಏನೋ ಅನಿಸುತ್ತೆ. ಬಟ್ ಯಾರಿದ್ರೂ ಅದಕ್ಕೆ ಜನ ಬೆಲೆ ಕೊಟ್ಟಾಗ ಇಂಡಸ್ಟ್ರಿಯವರು ಬೆಲೆ ಕೊಡೋಷ್ಟು ಮಾಡ್ತಾರೆ. ಅದೇ ರೀತಿ ನಾನು ಜನರ ಮೂಲಕ ನಾನು ನೋಡ್ಕೊಂಡು ಜನರೇ ನನ್ನ ಎತ್ತಿ ಹಿಡಿದಿದ್ದು. ಅದೇ ರೀತಿ ಜನರು ಎತ್ತಿ ಹಿಡಿದಾಗ ಇಂಡಸ್ಟ್ರಿಯವರು ನನಗೆ ಬೆಲೆ ಕೊಟ್ಟರು ಅಷ್ಟೇ. ಮುಂದಿನ ಸಿನಿಮಾಗಳಲ್ಲಿ ನಿಮ್ಮ ಎಲ್ಲ ಸಿನಿಮಾಗಳು ಒಂದು ನಿಮ್ಮದೇ ಆದ ಒಂದು ಬಾಡಿ ಲ್ಯಾಂಗ್ವೇಜ್ನಲ್ಲಿ, ನಿಮ್ಮದೇ ಆದ ಶೈಲಿನಲ್ಲಿ ಜನರನ್ನು ಅಟ್ರಾಕ್ಟ್ ಮಾಡ್ಕೊಂತ ಬಂದೆ. ಒಂದು ಸಿನಿಮಾ ಇಟ್ಟಾದ್ಮೇಲೆ ಮತ್ತೆ ಇನ್ನೊಂದು ಸಿನಿಮಾ ಏನು ಕೊಡಬೇಕು ಪ್ರೇಕ್ಷಕರಿಗೆ? ನಿಮಗೂ ಕಡೆ ಭಯ ಆಗುತ್ತೆ ಆ ರೀತಿ ಒಂದು ಇದು ವಿಷಯದಲ್ಲಿ ನನಗೆ ಭಿನ್ನ ಭಿನ್ನವಾಗಿ ಕೊಟ್ಟರೆ ಭಾಳಷ್ಟು ಇಂಟ್ರೆಸ್ಟಿಂಗ್ ಅಂತ ನಾನು ಹೆಚ್ಚಿಗೆ ನನಗೆ ಮಾಡ್ಕೊಂಡು ಫಸ್ಟ್ ಒಂದು ಹಾಸ್ಯ ಮಾಡಿದೆ, ಅದಾದಮೇಲೆ ಸಸ್ಪೆನ್ಸ್ ಮಾಡಿದೆ, ಅದಾದಮೇಲೆ ಒಂದು ರೀತಿ ಜೀವನದ ಹತ್ತಿರ ಇರುವಂಥ ಒಂದು ಅನುಭವ ಅಂದ ಒಂದು ಆ ರೀತಿ ಒಂದು ಬ್ಲೆಂಡ್ ಇರುವಂಥ ಒಂದು ಇದು.
ಸೊ ಯಾರ ಬಗ್ಗೆ ಯಾರು ಆ ಟೈಮಲ್ಲಿ ಆ ಸೆಕ್ಸ್ ಬಗ್ಗೆ ಆ ರೀತಿ ಒಂದು ಇದರಲ್ಲಿ ರೂಪದಲ್ಲಿ ಕೊಟ್ಟಿರಲಿಲ್ಲ. ಸೊ ಆ ಒಂದು ಬ್ಲೆಂಡು ಅದೇ ರೀತಿ ಅನಂತರ ಅನಂತರ ಆಗ್ಬೋದು, ಅಜಗಜಾಂತರ ಆಗ್ಬೋದು, ಯಾವುದೇ ಭಿನ್ನ ಭಿನ್ನವಾಗಿ ಅನಾಮಿಕ ಆಗ್ಬೋದು. ಸೊ ಎಲ್ಲ ಭಿನ್ನತೆ ಇರಲಿ ಅಂತೇಳಿ ಭಿನ್ನ ಭಿನ್ನವಾಗಿ ಕೊಡ್ತಾ ಬಂದೆ, ಯಾಕಂದ್ರೆ ಎಲ್ಲರೂ ಕಂಪೇರ್ ಮಾಡೋಕೆ ಹೋಗ್ಬಿಡ್ತಾರೆ ಜನ. ಸೊ ಆ ರೀತಿಯಲ್ಲಿ ಭಿನ್ನ ಒಂದು ಪ್ರಯೋಗವನ್ನು ಮಾಡಿದೆ ನಾನು. ಹೆಣ್ಣಿನ ಶೋಷಣೆ ಬಗ್ಗೆ ಸುಧಾರಣೆಯವರ ಹೀರೋಯಿನಾಗಿ ಅಲ್ಲ, ಹೌದು, ಆ ರೀತಿ ಶೋಷಣೆ ಬಗ್ಗೆ ವರದಕ್ಷಿಣೆ ಆಗ್ಬೋದು, ಇದಾಗ್ಬೋದು, ಹೀರೋಯಿನ್ ಆಗ್ಬೋದು, ಯಾವುದೇ ಆಗ್ಬೋದು, ಆ ರೀತಿ ಒಂದು ಸಬ್ಜೆಕ್ಟ್ ಅಂದರೆ ವರದಕ್ಷಿಣೆ ಬಗ್ಗೆ ನಾನು ಮಾಡಿದ್ದೀನಿ. ಹೆಚ್ಚಿನ ಬರೆದಿದ್ದೆಲ್ಲ ಹೆಣ್ಣಿನ ಶೋಷಣೆ ಬಗ್ಗೆನೇ. ಇವಾಗ ಟೊಲ್ಲೆ ಬಿಡುಗಡೆ ಸಿದ್ಧವಾಗಿದೆ, ಇಲ್ಲಿ ಮಗ ಚಿತ್ರ ಗೆಡ್ರಿ ಕೊಟ್ಟಿದ್ದಾನೆ ನಿಮ್ಮ ಮಗ, ಅವನ ಮೊದಲನೇ ಚಿತ್ರಕ್ಕೆ, ಇದು ಎರಡನೇ ಚಿತ್ರ, ಮೊದಲನೇ ಚಿತ್ರಕ್ಕೆ ನಿಮ್ಮ ನಿಮ್ಮ ಪ್ರೋತ್ಸಾಹ ಹೇಗಿತ್ತು? ಯಾಕೆಂದ್ರೆ ಇಂಡಸ್ಟ್ರಿನಲ್ಲಿ ಎಲ್ಲ ಕಷ್ಟ ಸುಖಗಳನ್ನು ನೋಡ್ಕೊಂಡು ಬಂದಿದ್ದವ್ರು ನೀವು. ಹೌದು, ಅದು ನಾನು ಮೊನ್ನೆ ಚಿತ್ರ ನನ್ನ ಮೂಲಕ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಇಂಡಸ್ಟ್ರೀಸ್ ಎಲ್ಲ ಒಂದು ಕಷ್ಟ ಸುಖಗಳು ನೋಡ್ಕೊಂಡು ಬರಲಿ ಅಂತ ನಾನೇ ಜೊತೆ ಇಟ್ಕೊಂಡು ಫಸ್ಟ್ ಚಿತ್ರ ಮಾಡಿಬಿಟ್ರೆ ಅವನಿಗೇನು ಕಷ್ಟ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಫುಲ್ ಬಿಟ್ಬಿಟ್ಟೆ, ನೋಡಪ್ಪ ನನ್ನ ಯಾ ಕಾಶ್ನಾಥ್ ಮಗ ಅಂತ ಹೇಳಬೇಡ, ನೀನು ಇಂಡಸ್ಟ್ರಿಲಿ ಹೋಗಿ ವರ್ಕ್ ಮಾಡು ಅಂತೇಳಿ. ಆವಾಗ ಅವನಿಗೆ ನಿಜವಾದ ಒಂದು ಕಷ್ಟ ಸುಖಗಳು ಗೊತ್ತಾಗುತ್ತೆ. ಆ ರೀತಿ ಫಸ್ಟ್ ವರ್ಕ್ ಮಾಡಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪಿಕ್ಚರ್ ಮಾಡ್ತಿದ್ದಾಗ ಓಕೆ ನನ್ನ ಶಿಷ್ಯನ ಮಾಡ್ತಿದ್ದಾಗ ಓಕೆ ಅವನಿಗೆ ಒಂದು ಇದು ಪಾತ್ರ ಸೂಟ್ ಆಗುತ್ತೆ ಅಂತೇಳಿ ಸೊ ಅವನ್ನ ಹಾಕ್ಕೊಂಡು ಮಾಡ್ತಾ ಇದ್ದಾನೆ. ಸೊ ಇವಾಗ ಒಂದು ರೀತಿ ಓಕೆ ನಮ್ಮ ಮನೆ ಸಹ ಇದು ಇದು ಒಂದು ರೀತಿ ಚಿತ್ರವಾದರೂ ಕೂಡ ಸೊ ಇದರಲ್ಲಿ ನಿರ್ದೇಶಕ ಬೇರೆಯವನಾಗಿದ್ದರಿಂದ ಅವನ ಮೂಲಕನೇ ಅವನನ್ನು ನೋಡ್ಕೋಬೇಕು. ಸರ್, ನಿಮ್ಮ ಒಂದು ಸೂಪರ್ ಹಿಟ್ಗೆ ಇದೆಯಲ್ಲ ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪ ಡಿಮ್ಯಾಂಡ್, ಆ ಗೀತೆ ಸೃಷ್ಟಿಯಾಗಿದೆ ಸನ್ನಿವೇಶ ಹೇಗಿರ್ಬೋದು ಅವತ್ತಿನ, ಯಾಕೆಂದ್ರೆ ಇವತ್ತಿಗೂ ಕೂಡ ಹಾಡು ತುಂಬ ಪಾಪ್ಯುಲರ್ ಆಗಿದೆ. ಅಲ್ಲ ಅದು ಹೌದು, ಅದು ಅದಕ್ಕೂ ನಿರ್ದೇಶನ ಮಾಡಿದ್ದು ಉಮೇಶ್ ಅಂತ ಇದೆ ಅಂತ ಒಂದು ಹೊಸ ಹುಡುಗರೇ ಮಾಡಿದ್ದು ಇದರಲ್ಲಿ. ಸೊ ಅವರು ಆ ಒಂದು ಸನ್ನಿವೇಶವನ್ನು ಕಾಶ್ನಾಥ್ ಅವ್ರ ಮೂಲಕ ಮಾಡಿದ್ದು ಭಾಳ ಚೆನ್ನಾಗಿತ್ತು ಅಂತ ಅಂದ್ಕೊಂಡಿದ್ರು, ಅವ್ರ ಕಲ್ಪನೆಯೂ ಭಾಳ ಚೆನ್ನಾಗಿತ್ತು. ಸೊ ಆ ಕಲ್ಪನೆಗೆ ಒಂದು ರೀತಿ ಪೂರ್ವಕವಾಗಿ ನಾನು ಮಾಡಿದ್ದೇನೆ ಅಂತ ಅನಿಸುತ್ತೆ, ಯಾಕೆ ಜನರು ಹೇಳಿದ್ದಾರೆ ನಾನು ಚೆನ್ನಾಗಿ ಮಾಡಿದ್ದೇನೆ ಅಂತ. ಮಾಡಿದಾಗ ಅನಿಸುತ್ತೆ ನನಗೂ ಹೌದು ನಾನು ಚೆನ್ನಾಗಿ ಮಾಡಿದ್ದೇನೆ ಅಂತೇಳಿ. ಸೊ ಒಂದು ಈ ರೀತಿಯ ಒಂದು ಮಧ್ಯವರ್ಗದ ಒಂದು ಜನರ ಒಂದು ಸಂಕಷ್ಟ ಇದಾಗ್ಬೋದು, ವರದಕ್ಷಿಣೆ ಆಗ್ಬೋದು, ಅಥವಾ ಇನ್ಯಾವುದೇ ಅದರಲ್ಲೂ ಕೆಲಸದ ಬಗ್ಗೆ ಒಂದು ಪ್ರಾಬ್ಲಮ್ಗಳು ನನ್ನ ತಮ್ಮ ಆಗಿದ್ದವ್ರು ಮಾಡ್ತಿರ್ತಾನೆ. ಸೊ ಈ ರೀತಿಯ ಒಂದು ಪ್ರಾಬ್ಲಮಲ್ಲಿ ಹೇಗೆ ಮಧ್ಯಮ ವರ್ಗ ಜನ ಸಿಕ್ಕಾಕೊತಾರೆ ಅನ್ನೋದನ್ನು ಅದನ್ನು ತೋರಿಸಿದ್ದಾರೆ, ನನ್ನ ಮೂಲಕ ಜನರಿಗೆ ತೋರಿಸಿದ್ದಾರೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಅವರು. ಅಷ್ಟೊಂದು ಜನಪ್ರಿಯತೆ ಇದೆ ಅಂತ ಕಾಶಿನಾಥ್ ಅವರು ಸ್ವಲ್ಪ ಹಿಂದಕ್ಕೆ ಹೋಗಿದ್ದು ಯಾಕೆ ತೆರೆಯಿಂದ ಸ್ವಲ್ಪ ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಲ್ಲ ಟೈಮಲ್ಲೂ ನಾವು ಮುಂದೆ ನಿಂತ್ಕೊಳಕ್ ಆಗೋದಿಲ್ಲ, ಯಾರು ಬಂದು ಮುಂದೆ ನುಗ್ತಿದ್ದಾಗ ಎಲ್ಲರ ಜೊತೆಗೂ ನಾವು ಓಡಕ್ ಆಗಲ್ಲ. ಸೊ ಅವ್ರು ಜಸ್ಟ್ ಅದನ್ನು ಓಡ್ತಾ ಇದ್ದಾರೆ ಅಂತ ಹೇಳಿದಾಗ ಓಡಕ್ ಹೋಗ್ಬಿಟ್ಬಿಡ್ತೀವಿ, ಅವನು ಓಡಿ ಅವ್ರು ಸುಸ್ತಾಗಿ ನಿಂತಾಗ ನಾವು ಇಲ್ಲಿ ಬರ್ತೀವಿ. ಆ ರೀತಿ ನನ್ನ ನೇಚರೇ ಆ ರೀತಿ, ಯಾರು ಓಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಕಾಂಪಿಟೇಷನಲ್ಲಿ ಓಡ್ತಾ ಇದ್ದಾರೆ ಅಂದರೆ ನಾನು ಓಡಕ್ ಹೋಗಲ್ಲ, ಓಕೆ ಓಡಲಿ ಸರ್ ಅಂಥೇಳಿ. ಆ ರೀತಿ ನಾನು ಸ್ವಲ್ಪ ಹಿಂದೆ ಆ್ಯಕ್ಟಿವಿಟೀಸನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಿಂದೆ ನಿಂತಿದ್ದೆ, ಅಂದರೆ ಬೇರೆ ರೀತಿಯಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೆ, ಅದು ಬೇರೆ ವಿಷಯ. ಆದರೂ ಸಹಿತ ಈ ಆ್ಯಕ್ಟಿವಿಟೀಸಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೆ ನಾನು, ಅದರಲ್ಲಿ ನಾನು ಒಪ್ಕೊಂತೇನೆ. ಸೊ ಇಂಡಸ್ಟ್ರಿಗೆ ಒಳ್ಳೆ ನಟರನ್ನು ಮತ್ತು ಟೆಕ್ನಿಷಿಯನ್ಸ್ಗಳನ್ನ ಮ್ಯೂಸಿಕ್ ಡೈರೆಕ್ಟರ್ನೆಲ್ಲ ಕೊಟ್ಟಿದ್ದೀರಾ ನಿಮ್ಮ ಗಡಿನಲ್ಲಿ ಬೆಳೆದವರು, ಆ ಒಂದು ಹೆಮ್ಮೆ ಯಾವ ರೀತಿ ಇಷ್ಟಪಡ್ತೀರಿ? ಇದರಲ್ಲಿ ಒಂದಿಟ್ಟು ಏನಂದರೆ ನನ್ನ ಒಂದು ಹುಲುಕಡಿಯ ಸಹಾಯ ಅನ್ಬೋದು. ಸೊ ಯಾರೇ ಬಂದರೂ ಸಹಿತ ಓಕೆ ಒಂದು ಸ್ವಲ್ಪ ಸಪೋರ್ಟ್ ಕೊಡ್ತೇನೆ, ಇದು ಮಾಡ್ತೇನೆ, ಆಮೇಲೆ ಅವ್ರು ನಿಂತು ಕುಣಿಯೋದೆಲ್ಲ ಅವ್ರ ತಾಕತ್ತು. ಉಪೇಂದ್ರನ ಆಗಲಿ ಓಕೆ ಬಂದ ಇದು ಮಾಡ್ದೆ, ಓ ಟ್ಯಾಲೆಂಟ್ ಇದೆ ಅಂತ ಹೇಳಿದಾಗ ನಂದೊಂದು ವೇದಿಕೆ ಈ ಮೂಲಕ ಇದು ಮಾಡಿದೆ. ಇದಾದಮೇಲೆ ಅವ್ನು ಕುಳಿದಿದ್ದಲ್ಲ ಅವ್ನ ಟ್ಯಾಲೆಂಟ್ ಮೇಲೆ, ಟ್ಯಾಲೆಂಟ್ ಇರುವಂಥ ಹುಡುಗ ಅಂದರೆ ನಾನು ಹೆಚ್ಚಾಗಿ ಟ್ಯಾಲೆಂಟ್ ಇರೋನ ಸೆಲೆಕ್ಟ್ ಮಾಡ್ತೇನೆ, ಅದರ ಇಸ್ ನೋ ಡೌಟ್. ಹಾಗೆ ಈ ಶಿಷ್ಯ ಕೂಡ, ಈ ಚೊಲ್ಲೇ ಮಾಡಿದಂಥ ಶಿಷ್ಯ ಕೂಡ ಅವನ ಹತ್ರ ಟ್ಯಾಲೆಂಟ್ ಇದೆ, ಅದಕ್ಕೋಸ್ಕರ ಸೆಲೆಕ್ಟ್ ಮಾಡಿ ಅವನ ಮೇಲೆ ಜವಾಬ್ದಾರಿ ನಿರ್ದೇಶನ ಜವಾಬ್ದಾರಿ ಒಪ್ಪಿಸಿದೆ. ಸೊ ಒಪ್ಪಿಸಿ ಇದು ಮಾಡಿ ಆಮೇಲೆ ಏನು ಮಾಡಿದ್ರು ಇದು ಮಾಡಿದ್ರು ಅವನು ತಾಕತ್ತದು, ಎಲ್ಲಿ ಎಷ್ಟು ಬೆಳ್ಕೊಂತ ಆದರೂ ಬೆಳ್ಕೊಳ್ಳಿ, ಓಕೆ ಬೆಳ್ಕೊಳ್ಳಿ,